ಸರ್ಕಾರದ ವಿಷಯಕ್ಕೆ ಬಂದಾಗ ಈಗಾಗಲೇ ಇದು ಡೆವಲಪ್ಮೆಂಟ್ಸ್ ಏನು 5 ಗ್ಯಾರಂಟಿಗಳಿದ್ವು ಅದರ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಈಗಾಗಲೇ ಮತ್ತೆ ಏನು ಮತ್ತೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಡಿಮ್ಯಾಂಡ್ಸ್ ಇದೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಮಾಡಿ ರಸ್ತೆಗಳು ಮಾಡಬೇಕಾಗ್ತದೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಜಿಲ್ಲೆ ಇದು ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿದ್ರು ಬಿ ಜೆ ಪಿ ಎಗೇನಿಸ್ಟ್ ಎಮ್ ಎಲ್ ಎಗಳಿದ್ರು ಅಲ್ಲಿಗೆ ಡೆವಲಪ್ಮೆಂಟ್ಸ್ಗೆ ಒಂದೇ ಒಂದು ಬಿಡಿ ಕಾಸು ಕೊಡಿಸಲಿಲ್ಲ. ಉದಾಹರಣೆ ನಮ್ಮ ಮಾಲೂರು ತಾಲೂಕಲ್ಲಿ ಒಂದು ರಸ್ತೆ ಮಾಡೋಕ್ಕೆ ಬಿಡಲಿಲ್ಲ. ಆ ರಸ್ತೆಗಳೆಲ್ಲ ಹಾಳಾಗಿ ಗುಳಿಗಳು ಬಿದ್ದಿದೆ. ಆ ಗುಳಿಗಳು ಮುಚ್ಚೋಕ್ಕೆ ನಮಗೆ ಗ್ರ್ಯಾಂಟ್ ಅನ್ನು ಕೊಟ್ಟಿಲ್ಲ. ಕೊಟ್ಟಿದ್ದ ದುಡ್ಡನ್ನು ವಾಪಸ್ ತಗೊಂಡ್ರು. ಮಾಲೂರು ಟೌನ್ಗೆ ಸುಮಾರು 20 ಕೋಟಿಯನ್ನು ತಂದಿದ್ದೆ ನಾನು ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಅದನ್ನು ಕೂಡ ವಾಪಸ್ ಮಾಡ್ಕೊ ತಗೊಂಡ್ರು. ಬಿ ಜೆ ಪಿ ಸರ್ಕಾರದಲ್ಲಿ ಆ ರೀತಿ ಆಯಿತು. ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಾವೆಲ್ಲ ಎಮ್ ಎಲ್ ಎಗಳು ಮುಖ್ಯಮಂತ್ರಿ ಸರ್ಕಾರದ ಮೇಲೆ ಒತ್ತಡ ಇದೆ. ಗ್ಯಾರಂಟಿಗಳು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಜನ ಬಡವರಿಗೆ ಪ್ರತಿ ಮನೆಗೆ 4-5 ಸಾವಿರ ರೂಪಾಯಿ ಕಾರ್ಯಕ್ರಮ ಪ್ರತಿ ತಿಂಗಳು ಸೇರ್ತಾ ಇದೆ. ಆದರೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿದ್ರೆ ಹೇಳಿದ್ವಿ ಎಲ್ಲ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗಳಿಗೂ ಕೂಡ ಆದಷ್ಟು ಬೇಗನೆ ರಸ್ತೆಗಳು ಮತ್ತು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಪ್ರೋಗ್ರಾಮ್ಸ್ ಕಾರ್ಯಕ್ರಮಗಳು ವಿಶೇಷವಾಗಿ ಕೊಡ್ತೀನಿ ಅಂತ ಹೇಳಿದರೆ ಏನೊಂದೊಂದು 2-3 ತಿಂಗಳಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ಗೆ ಏನು ಶಾಸಕರು ಡಿಮ್ಯಾಂಡ್ಸ್ ಇದೋ ಅದಕ್ಕೆ ಸರ್ಕಾರ ಮುಂದೆ ಬರ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.